ಹಲೋ ನಮಸ್ಕಾರ ವೀಕ್ಷಕರೇ ಕಲಾ ಟಿವಿಗೆ ಸ್ವಾಗತ ಇವತ್ತು ನಾನು ಅವರೆಕಾಳಿಂದ ಅವರೆಕಾಳು ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಅವರೆಕಾಳು ಕಾಲ ಬಂತು ಅಂದರೆ ಸಾಕು ಎಲ್ಲರ ಮನೇಲೂ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಸಾರು ಹಾಗೆ ಅವರೆಕಾಳು ಪಲ್ಯ ಒಂದಲ್ಲ ಒಂದು ಅಡುಗೆಗೆ ಅವರೆಕಾಳು ಉಪಯೋಗಿಸಿ ಅವರೆಕಾಳಿಂದ ಅಡುಗೆ ಮಾಡ್ತಾ ಇರ್ತಾರೆ ಮೊದಲು ಸ್ಟವ್ ಮೇಲೆ ಬಾಣಲಿ ಇಟ್ಟು ಒಂದು ನೂರು ಗ್ರಾಮ್ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಮತ್ತು ಸೇರಿಸ್ತಾ ಇದ್ದೀನಿ ಸಾಸಿವೆ ಇದೆ ಈಗ ಒನ್ ಟೇಬಲ್ ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಸೇರಿಸಿದ್ದೀನಿ ಈಗ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಹೆಚ್ಕೊಂಡಿದೆ ಅದನ್ನು ಇದ್ದೀನಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಇದ್ದೀನಿ ಇದರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಣ್ಣೆಲೆ ಅರ್ಧ ಬೇಯಬೇಕು ಅಲ್ಲಿವರೆಗೂ ನಾನು ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಅರ್ಧ ಬೆಂದಿದ್ದಾಗಿದೆ ನಾನು ಒಂದು ಟಮೊಟೊ ತಗೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಟಮಟೋನ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ನಾನು ಅವರೆಕಾಳನ್ನ ಕುಕ್ಕರಲ್ಲಿ ಎರಡು ಸಲ ಕೂಗಿಸ್ಕೊಂಡಿದ್ದೆ ಈಗ ಬೆಂದಿರೋ ಅವರೆಕಾಳನ್ನ ಕಾಳನ್ನ ಒಗ್ಗರಣೆಗೆ ಸೇರಿಸ್ತಾ ಅವರೆ ಕಾಳಿಗೆ ಒಗ್ಗರಣೆ ಹತ್ತವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೊಬೇಕು ಅವರೆಕಾಳಿಗೆ ಕಾಳಿಗೆ ಒಗ್ಗರಣೆ ಹತ್ತಿದ್ರೆ ತುಂಬ ರುಚಿಯಾಗಿರುತ್ತೆ ಉಪ್ಪಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಅವರೆಕಾಳನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಾವು ಅವರೆಕಾಯಿ ಕೈ ತೊಗೊಂಬರ್ಬೇಕಾದ್ರೆ ಸೊಗಡೆ ಇರಬೇಕು ಸೊಗಡ ಅವರೇ ಆದರೆ ತುಂಬ ರುಚಿ ಇರುತ್ತೆ ಅವರೆಕಾಯಿಗೆ ಪ್ರಸಿದ್ಧವಾದ ಊರು ಅಂದರೆ ಮಾಗಡಿ ಮಾಗಡಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಅವರೇ ಗಿಡಗಳೇ ಕಾಣಿಸುತ್ತೆ ನೋಡಿ ಇವಾಗ ಬೆಂದಿದೆ ಒಂದು ಲೀಟರ್ ನೀರನ್ನ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಆ ನೀರನ್ನ ಸೇರಿಸ್ತಾ ಇದ್ದೀನಿ ಅವರೆಕಾಳು ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಕಾಲು ಕೆ ಜಿ ಅವರೆಕಾಳು ತಗೊಂಡಿದ್ದೆ ಹಾಗೆ ಇದಕ್ಕೆ ಮೀಡಿಯಂ ರವೆ ತಗೊಂಡಿದ್ದೀನಿ ಒಂದು ನಾನ್ನೂರು ಗ್ರಾಮ್ ಮೀಡಿಯಂ ರವೆ ಇದೆ ರವೆನ ಹುರಿದಿಟ್ಕೊಂಡಿದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಸಣ್ಣೂರಲ್ಲಿ ಬೇಯಿಸಿದ್ರೆ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ ಅವರೆ ಬಿ ಒನ್ ಮತ್ತು ಸಿ ವಿಟಮಿನ್ ಇದೆ ಇದನ್ನು ನಾವು ತಿಂದರೆ ಬೇಗ ಜೀರ್ಣ ಆಗೋದಿಲ್ಲ ಹಾಗಾಗಿ ರಕ್ತಕ್ಕೆ ಬ್ಲೂಕೋಸ್ ಅಂಶ ನಿಧಾನವಾಗಿ ಬಿಡುಗಡೆಯಾಗುತ್ತೆ ಇದರಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶನ ಕಾಪಾಡಿಕೊಳ್ಳಲು ಈ ಅವರೆಕಾಯಿ ನಮಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಕೊಬ್ಬಿನ ಅಂಶನ ಕಡಿಮೆ ಮಾಡಿಕೊಳ್ಳಲು ಈ ಅವರೆಕಾಯಿ ಸಹಾಯ ಮಾಡುತ್ತೆ ಹೇಗಂದರೆ ಅವರೆಕಾಯಿಂದ ಮಾಡಿದ ಯಾವುದಾದ್ರೂ ಅಡುಗೆನ ನಾವು ಊಟ ಮಾಡಿದ್ರೆ ಬೇಗ ಹೊಟ್ಟೆ ತುಂಬುತ್ತೆ ನಾವು ಜಾಸ್ತಿ ಊಟ ಆಗೋದಿಲ್ಲ ಇದರಿಂದ ನಾವು ತೂಕನೂ ಕಡಿಮೆ ಮಾಡ್ಕೊಬೋದು ಇವಾಗ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಉಪ್ಪಿಟ್ಟಿಗೆ ಹಾಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಲ ನಾನು ರವೆ ಬಿಟ್ಟಾದಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಉರಿಲೇ ಬೇಯಿಸ್ಕೊಂಡಿದ್ದೀನಿ ಮಳೆಗಾಲದಲ್ಲಿ ಮಳೆ ಬರ್ತಾ ಇರಬೇಕಾದ್ರೆ ಹಾಗೆ ಚಳಿಗಾಲದಲ್ಲಿ ಚಳಿ ಇರಬೇಕಾದ್ರೆ ಇಲ್ಲ ಸಂಜೆ ಟೈಮಲ್ಲಿ ನಾವು ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಟೀ ಜೊತೆ ಈ ರೀತಿ ಅವರೆಕಾಳು ಉಪ್ಪಿಟ್ಟು ಮಾಡಿಕೊಂಡು ನಾವು ತಟ್ಟೆಗೆ ತಿಂತಾ ಇದ್ದರೆ ತಟ್ಟೆಯಲ್ಲಿರೋ ಉಪ್ಪಿಟ್ಟು ಖಾಲಿಯಾಗಿದ್ದೇ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಅವರೆಕಾಳು ಉಪ್ಪಿಟ್ಟು ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ಜೊತೆಗೆ ತುಪ್ಪ ಬೇಕಾದ್ರೂ ಹಾಕೊಂಡು ತಿನ್ಬೋದು ಇಲ್ಲಾಂದರೆ ಮೊಸರು ಹಾಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಅವರೆಕಾಳು ಉಪ್ಪಿಟ್ಟು ಮಾಡಿದೆ ಅಂತ ನೀವು ನಿಮ್ಮ ಮನೇಲಿ ಇದೇ ರೀತಿ ಅವರೆಕಾಳು ಉಪ್ಪಿಟ್ಟನ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿರೋ ಅವರೆಕಾಳು ಉಪ್ಪಿಟ್ಟು ನಿಮಗೆ ಇಷ್ಟವಾದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ